ಕರ್ನಾಟಕ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ದೆಹಲಿಯ ಅಂಗಳ ಸೇರಿದೆ ಬಿಜೆಪಿ ಹೈಕಮಾಂಡ್ ಎರಡು ದಿನದಿಂದ ಸುದೀರ್ಘ ಚರ್ಚೆಯನ್ನು ನಡೆಸುತ್ತಾ ಇದ್ದು ಈ ಸಭೆಯಲ್ಲಿ ರಾಜ್ಯ ಹಿರಿಯ ಬಿಜೆಪಿ ಮುಖಂಡರಾದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗಿದ್ದಾರೆ ಹಾಗಾದರೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು ಹಾಗೆ ಪಟ್ಟಿ ಯಾವಾಗ ಬಿಡುಗಡೆಯಾಗುತ್ತೆ ಎಂಬುದರ ಬಗ್ಗೆ ಸ್ವತಃ ಬಿಎಸ್ ಯಡಿಯೂರಪ್ಪ ಅವರು ನಮ್ಮ ಪ್ರತಿನಿಧಿ ಸಂತೋಷ್ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಜೊತೆ ಯಡಿಯೂರಪ್ಪನವರಿದ್ದಾರೆ ನೆನ್ನೆ ಸುದೀರ್ಘವಾದಂತ ಸಭೆಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ನಡೆಸಿದ್ದಾರೆ ಸರ್ ಏನೆಲ್ಲ ಚರ್ಚೆಗಳಾಯಿತು ಸುದೀರ್ಘವಾಗಿ ಚರ್ಚೆಗಳಿದೆ 14 ಗಂಟೆಗಳ 24 ಕ್ಷೇತ್ರಗಳ ಬಗ್ಗೆನೋ ಇವತ್ತು ಪೂರ್ಣ ಚರ್ಚೆಗಳು ಮುಗಿಯುತ್ತೆ ಅಂತಿಮವಾಗಿ ಯಾರು ಸೀಟ್ ಕೊಡಬೇಕು ಏನು ತಿಳಿ ಹೈ ಕಮಾಂಡ್ ನಿರ್ಣಯ ಮಾಡುತ್ತೆ ಯಾಕೆಂದ್ರೆ ನೆನ್ನೆ ಸುದೀರ್ಘವಾಗಿ ಚರ್ಚೆ ನಡೆದರೂ ಕೂಡ ಇವತ್ತು 2-3 ಗಂಟೆಗಳ ಕಾಲ ಸಭೆ ಇದೆ ಅನ್ನುವಂತದನ್ನ ಮತ್ತೆ ಕರೆದಿದ್ದಾರೆ ಸರ್ ಕರೆದಿದ್ದಾರೆ ಇನ್ನು ಪೂರ್ಣ ಆಗಿರಲಿಲ್ಲ ಇನ್ನ 2-3 ರಿಸ್ಟ್ರಿಕ್ಟ್ ಇದೆ ಎಲ್ಲವನ್ನ ಚರ್ಚೆ ಮಾಡಿದ್ದಾರೆ ಸರ್ ಮೊದಲ ಪಟ್ಟಿಯನ್ನ ಯಾವಾಗ ಎಕ್ಸ್‌ಪೆಕ್ಟ್ ಮಾಡಬಹುದು ಸರ್ ಬಿಜೆಪಿ ಹಾಲಿ ಶಾಸಕರುಗಳಿಗೆ ಬಹುತೇಕ ಸಚಿವರುಗಳಿಗೆ ನಿರ್ಣಯ ಮಾಡುತ್ತೆ ಇದಿಷ್ಟು ಯಡಿಯೂರಪ್ಪನವರ ಅಭಿಪ್ರಾಯ ನವದೆಹಲಿಯಿಂದ ಸಂತೋಷ್ ಹೊಸಳ್ಳಿ ಪವರ್ ಟಿವಿ ನಮ್ಮ ಜೊತೆ ಯಡಿಯೂರಪ್ಪನವರಿದ್ದಾರೆ ನೆನ್ನೆ ಸುದೀರ್ಘವಾದಂತ ಸಭೆಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ನಡೆಸಿದ್ದಾರೆ ಸರ್ ಏನೆಲ್ಲ ಚರ್ಚೆಗಳಾಯಿತು ಸುದೀರ್ಘವಾಗಿ ಚರ್ಚೆಗಳಿದೆ 14 ಗಂಟೆಗಳ 24 ಕ್ಷೇತ್ರಗಳ ಬಗ್ಗೆನೋ ಇವತ್ತು ಪೂರ್ಣ ಚರ್ಚೆಗಳು ಮುಗಿಯುತ್ತೆ ಅಂತಿಮವಾಗಿ ಯಾರು ಸೀಟ್ ಕೊಡಬೇಕು ಏನು ತಿಳಿ ಹೈ ಕಮಾಂಡ್ ನಿರ್ಣಯ ಮಾಡುತ್ತೆ ಯಾಕೆಂದ್ರೆ ನೆನ್ನೆ ಸುದೀರ್ಘವಾಗಿ ಚರ್ಚೆ ನಡೆದರೂ ಕೂಡ ಇವತ್ತು 2-3 ಗಂಟೆಗಳ ಕಾಲ ಸಭೆ ಇದೆ ಅನ್ನುವಂತದನ್ನ ಮತ್ತೆ ಕರೆದಿದ್ದಾರೆ ಸರ್ ಕರೆದಿದ್ದಾರೆ ಇನ್ನು ಪೂರ್ಣ ಆಗಿರಲಿಲ್ಲ ಇನ್ನ 2-3 ರಿಸ್ಟ್ರಿಕ್ಟ್ ಇದೆ ಎಲ್ಲವನ್ನ ಚರ್ಚೆ ಮಾಡಿದ್ದಾರೆ ಸರ್ ಮೊದಲ ಪಟ್ಟಿಯನ್ನ ಯಾವಾಗ ಎಕ್ಸ್‌ಪೆಕ್ಟ್ ಮಾಡಬಹುದು ಸರ್ ಬಿಜೆಪಿ ಹಾಲಿ ಶಾಸಕರುಗಳಿಗೆ ಬಹುತೇಕ ಸಚಿವರುಗಳಿಗೆ ನಿರ್ಣಯ ಮಾಡುತ್ತೆ ಇದಿಷ್ಟು ಯಡಿಯೂರಪ್ಪನವರ ಅಭಿಪ್ರಾಯ ನವದೆಹಲಿಯಿಂದ ಸಂತೋಷ್ ಹೊಸಳ್ಳಿ ಪವರ್ ಟಿವಿ